ಬಂಟ್ವಾಳದ ಬಿಸಿ ರೋಡ್ನ ಲಾಡ್ಜ್ ಒಂದರಲ್ಲಿ ಅಕ್ಟೋಬರ್ 29 ರಂದು ಆತ್ಮಹತ್ಯೆ ರೀತಿಯಲ್ಲಿ ಪತ್ತೆಯಾದ ಪುತ್ತೂರಿನ ಅಡಿಕೆ ವ್ಯಾಪಾರಿಯ ಸಾವಿನಲ್ಲಿ ಅನುಮಾನಗಳಿವೆ ಎಂದು ಸಾವಿಗೀಡಾದ ವ್ಯಾಪಾರಿಯ ಪುತ್ರ ಇದೀಗ ದೂರಿದ್ದಾರೆ. ಪುತ್ತೂರಿನ ಪಡಿಲೆಂಬ ಪ್ರದೇಶದಲ್ಲಿ ಕಳೆದ ಹಲವು ವರ್ಷಗಳಿಂದ ಅಡಿಕೆ ವ್ಯಾಪಾರ ಮಾಡುತ್ತಾ ಇದ್ದ ಹೈಮಂತ ರಜನಿ ಎನ್ನುವ ವ್ಯಾಪಾರಿ ಮೃತದೇಹ ಬಂಟ್ವಾಳದ ಕೃಷ್ಣಿಮಾ ಲಾಡ್ಜ್ನಲ್ಲಿ ಪತ್ತೆಯಾಗಿತ್ತು. ಆದರೆ ಆತ್ಮಹತ್ಯೆಯ ಫೋಟೋಗಳನ್ನು ವೀಕ್ಷಿಸಿದಾಗ ಹಲವು ಸಂಶಯಗಳು ಮೂಡುತ್ತಿತ್ತು. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಘಟನೆಯ ಬಳಿಕ ಬಂಟ್ವಾಳ ಪೊಲೀಸರು ತಮ್ಮನ್ನು ಸಂಪರ್ಕಿಸಿ ಲಾಡ್ಜ್ ಬರುವಂತೆ ಸೂಚನೆ ನೀಡಿದರು. ಆ ಸಂದರ್ಭದಲ್ಲಿ ಒತ್ತಡದಲ್ಲಿ ಬಂಟ್ವಾಳ ಪೊಲೀಸರು ಮಾಡಿದ ವರದಿಗೆ ಸಹಿ ಹಾಕಿದ್ದೇವೆ. ಆದರೆ ಪೊಲೀಸರು ತೋರಿಸಿದ ಚಿತ್ರಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿದಾಗ ಆತ್ಮಹತ್ಯೆಯಾಗಿರಲು ಸಾಧ್ಯವೇ ಇಲ್ಲ ಎನ್ನುವ ಅನುಮಾನ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ತನಿಖೆ ನಡೆಸಬೇಕೆಂದು ಬಂಟ್ವಾಳ ಪೊಲೀಸರಿಗೆ ಮನವಿ ಮಾಡಿದ್ರು. ಸರಿಯಾಗಿ ಸ್ಪಂದಿಸಿಲ್ಲ ಎಂದು ಸಾವಿಗೀಡಾದ ವ್ಯಕ್ತಿಯ ಸಂಬಂಧಿಕರು ಆರೋಪಿಸಿದ್ದಾರೆ. ಪೊಲೀಸರು ಸಹ ನಮ್ಮ ಜೊತೆ ಇದ್ರು, ನಾವು ಡೋರ್ ಓಪನ್ ಮಾಡಿದ್ವಿ. ಆದರೆ ನಾನು ಆಗ ನನ್ನ ಪರಿಸ್ಥಿತಿ ತುಂಬ ಹಾಳಿತ್ತು, ನನಗೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ. ನಾನು ಅವ್ರು ಹೇಳಿದಾಗೆಲ್ಲ ಮಾಡಿದೆ, ಅಂದರೆ ನಾನು ಇದು ಕೊಟ್ಟೆ, ಕಂಪ್ಲೇಂಟ್ ಕೊಟ್ಟೆ, ಸುಸೈಡ್ ಹೌದು. ಆದರೆ ನಾನು ಸ್ವತಃ ಫೋಟೋ ನೋಡಿ ಇದು ನೋಡಿದಾಗ ನನಗೆ ಗೊತ್ತಾಯಿತು, ಇದು ಹೀಗೆ ಮಾಡಲಿಕ್ಕೆ ಯೋಚನೆ ಮಾಡಿದಾಗ, ನಾನು ನನ್ನ ಸೆನ್ಸಿಗೆ ಬಂದು ಯೋಚನೆ ಮಾಡಿದಾಗ ಅದು ಸುಸೈಡ್ ಅಂತ ಸಾಧ್ಯನೇ ಇಲ್ಲ. ಸುಸೈಡ್ ಅಂತ ಹೇಳಲಿಕ್ಕೆ ಅಲ್ಲಿ ಒಂದು ಕ್ಲೂ ಇಲ್ಲ ಅವರು ಫೋಟೋ ಇದಿರೋ. ನನಗೆ 101% ಇದರ ಮೇಲೆ ಡೌಟ್ ಇದೆ, ಇದಕ್ಕೆ ನ್ಯಾಯ ಕೊಡಿ.